ಅದು ಹೆಚ್ಚಿಗೆ ಅಂತ ಈ ಟೈಮ್ ಅಂತ ನಾನು ಮಾತಾಡಿದ್ಬಿಟ್ಟಿದ್ದೀನಿ ಸುಬ್ಬಣ್ಣ. ಯಾವ ಥರ ಆಗಿದೆ ಅಂದರೆ ಇವತ್ತು ನೀವು ಯಾವುದು ಒಳ್ಳೇದು ಮಾತಾಡಲಿ ಅದು ಯಾವುದೋ ಒಂದು ತಂಬಳಿಲು ಅಂತ ಒಂದು ಹಾಕ್ಬಿಡ್ತಾರೆ. ಏನಂದ ನೋಡಿ ನನ್ನ ಮಗ ಅಲ್ಲಿ ಒಳಗಡೆ ಇರೋದು. ಇನ್ನೊಂದು ಹೇಳಿರ್ತೀನಿ ನೋಡಿ ಇದು ಒಳ್ಳೇದಕ್ಕೆ ಅಂತ ನೋಡಿ ಹೆಂಗೆ ಹೋಗ್ದ ನನ್ನ ಮಗ ತಂಬಳಿಲು ಹಾಕ್ಬಿಡ್ತಾರೆ. ಏನು ನೀನು ಮಗ ನಮ್ಗೆ ಹೇಳೋದು ಅಂತ ನೋಡ್ತಾರೆ ಒಳಗಡೆ ಹೇಳಿರೋದಿಲ್ಲ. ಯಾಕೆ ಈ ಥರ ಆಗ್ತಿದೆ? ಸೊ ನಮ್ಮ ಮೌನ ಒಳ್ಳೇದಪ್ಪ, ಬೇಡ ನಮ್ಗೆ ಯಾಕೆ ಬೇಕು? ಯಾಕಂದ್ರೆ ಮರ್ಯಾದೆಯಾಗಿ ಬದುಕಿದ್ದೀವಿ ನಾವು. ಯಾಕ್ರಿ ಅವನು ಯಾವನೋ ಕೆಲಸ ಬರ್ದವನು, ತಲೆಮಾರ್ದವನು, ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗದೆ ಇದ್ದವನು, ಅದೆಲ್ಲೋ ಕೂತ್ಕೊಂಡು ಜೀವಾಗ ಎಂಟಾಣಿ ದುಡ್ಡು ಹಾಕೊಂಬಿಟ್ಟು ಎಲ್ಲರಿಗೂ ಬೈತಾರೆ ಅವ್ರಿಗೆ, ನಾವ್ಯಾಕೆ ಅವ್ರು ಬಾಯಿಗೆ ಹೋಗ್ಬೇಕು? ಆಮೇಲೆ ಎಲ್ಲವೂ ಪೇಕ್ ಪೇಜಸ್ಕೊಡು. ನಾನು ಹೇಳ್ತೀನಿ ಇದು ಮಾಹಿತಿ ಇರಲಿ, ನಾನು ಭಾಳ ಸೀರಿಯಸ್ ಆಗಿ ಸೈಬರ್ ಹತ್ರ ಕೂತ್ಕೊಡ್ತು ಎಲ್ಲ ಚರ್ಚೆ ಮಾಡಿ. ಭಾಳ ಅದ್ಭುತವಾಗಿ ಚರ್ಚೆ ನಡೀತು. ನೋಡಿದ್ರೆ ಬೆಂಗಳೂರು ಮಹಾನಗರದಲ್ಲೇ 50,000 ಪೇಕ್ ಪೇಜ್ಗಳಿದೆ. ಅವರು ಟಾರ್ಗೆಟ್ ಯಾರಿಗೆ ಮಾಡ್ತಾರೆ ಗೊತ್ತಾ? ಯಾವನಾದರೂ ಒಳ್ಳೆಯವನಿದ್ದಾನೆ, ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದರೆ ಅವ್ನು ಜಾತಿ ಕಳಿಸ್ಕೊಡ್ತಾರೆ. ಬಾಯಿ ಬಂದಿದ್ದೆಲ್ಲ ಹಾಕ್ಬಿಡ್ತಾರೆ, ಯಾವುದ್ರದ್ದು ಯಾವುದಕ್ಕೂ ಹಾಕ್ಬಿಡ್ತಾರೆ. ಇವನು ಆ ಟೈಪ್ ಈ ಟೈಪ್ ಬಂದ್ಬಿಡ್ತಾನೆ. ಅವನು ಅದನ್ನು ಒಂದು ಕಾನೂನು ಪ್ರಕಾರ ಆದರೂ ಆಗಲಿ ಅಥವಾ ಎಲ್ಲಾದರೂ ಹೋಗಿ ಸರಿಪಡಿಸ್ಬಿಡೋ ಅಷ್ಟೊತ್ತಿಗೆ ಆ ಕಾನೂನು 2 ವರ್ಷ ಆಗಿರುತ್ತೆ, ಅಷ್ಟರಲ್ಲಿ ಅವನು ಲೈಫ್ ಹಾಳಾಗೋದು. ಸೊ ಇದಕ್ಕೆ ಏನು ಬೆಸ್ಟು ಅಂದರೆ, ನಾನಂತೂ ಹೇಳ್ತೇನೆ ನಿಮ್ಮ ಮುಂದೆ, ನಿಮ್ಗೆ ಗೊತ್ತು ನಾನು ಯಾತ್ರ ಅಂತ ಹೇಳಿ, ನಾವು ಯಾವುದೇ ಕರ್ತವ್ಯ ಮಾಡಿದೆ ಆನ್ ದಿ ಪಾಯಿಂಟ್ ಮಾತಾಡಿ ಬಾಯಿ ಎಲ್ಲ ಮುಚ್ಕೊಂಡು ಆಚೆ ಹೋಗ್ಬಿಡುದು. ಸರ್ ನೆಕ್ಸ್ಟ್ ಏನು ಅಂದರೆ ಬಲ್ಲಮ್ಮ ಈ ನಿರ್ಧಾರಕ್ಕೆ ಬಂದಿದ್ದೀನಿ ನಾನು, ನಾನೆಲ್ಲರೂ ಮಾಧ್ಯಮದವ್ರು ನಾನು ಕೇಳ್ತೀನಿ. ದಿಸ್ ಇಸ್ ಮೈ ನಿರ್ಧಾರ. ಯಾಕೆ ಅಂದರೆ ವಿ ವಾಂಟ್ ಅಪ್ರಿಸಿಯೇಷನ್. ನಾನೇನೋ ನೆನ್ನೆ ಮೊನ್ನೆ ಬಂದವನಾದರೆ ಪರವಾಗಿಲ್ಲಪ್ಪ, ಫ್ರಮ್ 42 ಇಯರ್ಸ್ ಆ್ಯಂಡ್ ಡೈಯಿಂಗ್ ಇನ್ ದಿಸ್ ಇಂಡಿಯಾ.